ಆರು ಗಂಟೆ ಆಗದಷ್ಟೇ ಅಲ್ಲಿ ನೋಡಿ ಒಬ್ಬನು ಬಿಸ್ಕೆಟ್ ಹುಡುಕ್ತಾ ಇದ್ದಾನೆ ಆರು ಗಂಟೆಗೆ. ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಹೊತ್ತು ಕಾಣಲ್ಲ ಇದೆಲ್ಲ ಬಿಸ್ಕೆಟಿಂಗ್ ಬೇರೆಯ ಬ್ರಷ್ ಮಾಡ್ತಾನ ನಿಜದ ಬ್ರಷ್ ಮಾಡ್ಬೋದು ಬ್ರಷ್ ಮಾಡ್ತಿದ್ರೆ ಹಾಗೆ ಇವತ್ತು ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದಿದ್ದೇವೆ ಯಾಕೆಂದ್ರೆ ಉಡುಪಿವರೆಗೆ ಹೋಗಿಕೊಂಡು ಯಜಮಾನರ ಕುಟುಂಬದಲ್ಲಿ ನಿನ್ನ ಆಗನ ಪ್ರತಿಷ್ಠೆ ಇತ್ತು. ಹಾಗೆ ಇವತ್ತು ಆಶ್ಲೇಷ ಪೂಜೆ ಅದೆಲ್ಲ ಉಂಟು. ನಾನು ಹೇಳಿದ್ದಾರೆ ಇಷ್ಟರವರೆಗೆ ನಾನ್ ವೆಜ್ ತಿಂತಾ ಇಲ್ಲ ಆಯ್ತು ಅಂತ, ಇದಕ್ಕೋಸ್ಕರ ನಾವು ತಿಂತಾ ಇಲ್ಲ ಇತ್ತು. ಹಾಗಾಗಿ ಬೆಳಿಗ್ಗೆ ನಾನು ತಿಂಡಿಯನ್ನು ಮಾಡ್ತಾ ಇಲ್ಲ ನೋಡಿ, ಪರೋಟ ತಂದಿಟ್ಟಿದ್ದೇವೆ. ಬೆಳಿಗ್ಗೆ ಬೇಗ ಹೋಗಿಕೊಂಡು ಇವಾಗ ಇನ್ನು ಸ್ನಾನ ಎಲ್ಲ ಆಗಿ ಹೊರಡಿದೆಯ. ಹಾಗೆ ಪಚ್ಚೆಸರು ಸಾರು ಮಾಡಿದ್ದೇನೆ, ಪಚ್ಚೆಸರು ಮತ್ತೆ ಬಟಾಟೆ ಹಾಕಿ ಸಾರು ಮಾಡಿದ್ದೇನೆ ಇದಕ್ಕೆ ಪರೋಟಕ್ಕೆ ತಿನ್ನಲಿಕ್ಕೆ ಅಂತ. ಹಾಗೇನು ರೆಡಿ ಆಗಬೇಕು. ಹಾಂ, ರೆಡಿ ಆದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು. ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ನಮ್ದು ತಿಂಡಿ ಎಲ್ಲ ಆಗಿದೆ, ಯಜಮಾನರಿಗೆ ರೆಡಿ ಮಾಡ್ತಾ ಇದ್ದೇನೆ ನಾನು, ಬಿಸಿ ಮಾಡಿ ಕೊಡ್ತಾ ಇದ್ದೇನೆ. ಒಬ್ಬ ಗಾಡಿಯಲ್ಲಿ ಕೂತಾಗಿದೆ ನೋಡಿ. ಮಳೆ ಕೂಡ ಬರ್ತಾ ಉಂಟು. ಚಾರ್ಲಿ ನೋಡಿ ಪರೋಟ ತಿಂದು ಇಷ್ಟ ಉಂಟ ಚಾರ್ಲಿ ಪರೋಟ. ಚಾರ್ಲಿ ಮಳೆ ಬರ್ತಾ ಉಂಟು, ಹಾಗಾಗಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಬೈಕಲ್ಲಿ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ, ಉಡುಪಿವರೆಗೂ ಹೋಗ್ಬೇಕು, ಹಾಗಾಗಿ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಇದು ನಮ್ಮ ಮನೆ ಹತ್ರದವರ ಗಾಡಿ, ನಮ್ಗೆ ಅರ್ಜೆಂಟಿಗೆಲ್ಲ ಅದು ಹೋಗ್ಲಿಕ್ಕಿದ್ರೆ ಅವರೇ ನಮ್ಗೆ ಗಾಡಿ ಕೊಡುದು. ಚಪ್ಪಲ್ ಬೊಡ್ಸಿ ಬಾಬು ಚಾರಿ ನೀನು ಒಮ್ಮೆ ಒಳಗೆ ಒಮ್ಮೆ ಒಳಗೆ ಸಾರಿ ತಂಗು ತಾಳು ನಿನ್ನ ಸಾರಿ ಎಲ್ಲ ಮಣ್ಣು ಮಾಡ್ತಾನೆ ಅಲ್ಲಿಗೆ ಮುಟ್ಟುವಾಗ ತುಲ ಮಣ್ಣ ಆಂಡಿ ಎಲ್ಕೊಡ್ಸಿ ಸಾರಿ ಮಣ್ಣು ಮಾಡಿನೇ ಕಟ್ತಾನೆ. ನಮ್ಮ ಹತ್ರ ಬೇಗ ಹೇಳಲಿಕ್ಕೆ ಹೇಳಿದ್ರು, ಇವಾಗ ಲೇಟ್ ಆದದ್ದು ಅವರೇ ಲಾಸ್ಟ್ ಆಗಿ. ನಾವು ಬೇಗ ರೆಡಿಯಾಗಿ ಕೂತ್ಕೊಂಡಿದ್ದೇವೆ. ಹಾಗೆ ಇವತ್ತಿನ ವಿಡಿಯೋ ಎಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಅಲ್ಲಿದ್ದು, ಯಾಕೆಂದ್ರೆ ನಾನು ಬ್ಯಾಕ್ ಸೈಡ್ ಕೂತ್ಕೊಳ್ಳುವ ಅಂತ ಇದ್ದೇನೆ, ಯಾಕೆಂದ್ರೆ ನಮ್ಮಲ್ಲಿ ಒಬ್ರು ಪ್ರೆಗ್ನೆಂಟ್ ಇದ್ದಾರೆ. ಹಾಗಾಗಿ ಡೆಲಿವರಿ ಇನ್ನು ಹತ್ತಿರದಲ್ಲಿ ಇದೆ. ಫೋನ್ ಮಾಡಿ ಕೇಳಿದ್ದೇವೆ, ತೊಂದರೆ ಇಲ್ಲ, ಇವಾಗ ಹುಷಾರಿದ್ದಾರೆ ಅಂತ ಹೇಳಿದ್ರು. ಆದರೂ ಕೂಡ ನಾಗಂದಾದ ಕಾರಣ ಹೇಳಲಿಕ್ಕೆ ಆಗುದಿಲ್ಲಲ್ಲ, ಹಾಗಾಗಿ ನಾನು ಬ್ಯಾಕ್ ಸೈಡೇ ಕೂತ್ಕೊಳ್ಳುವಂತ ಇದ್ದೇನೆ. ಚಾರ್ಲಿ ತುಲೆ ಗಾಡಿ ಇಟ್ಟು ಪಾಪ ಕೂಳೆ ಬೇಜರ ತುಲೆ ಖುಷಿ ಬರ್ಪ ಚಾರ್ಲಿ ತೇವಾ ಚಾರ್ಲಿ ನೋಡಿ ಚಾರ್ಲಿಗೆ ಬೇಸರ ಆಗ್ತಾ ಬರ್ಪೆ ಬಾಬಿತೆ ಎರಡು ನಿಮಿಷ ಬರ್ಬಾನ ನೀನಕ್ಕು ಎರಡು ನಿಮಿಷ ಹಾಗೆ ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ಯಜಮಾನರ ಹೇಳಿದ್ದೆಲ್ಲ ಕುಟುಂಬದಲ್ಲಿ ನಾಗನ ದರ್ಶನ ಉಂಟು, ಹಾಗಾಗಿ ಪುನಃಪ್ರತಿಷ್ಠೆ ಎಲ್ಲ ಆಯಿತು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾನೊಂದು ಬ್ಯೂಟಿಫುಲ್ ಆದ ನ್ಯಾಚರ್ ಕಾಣಿಸ್ತಾ ಇದ್ದೇನೆ ನೋಡಿ ನೀವೇ.
ಅನ್ಸಲ್ಲ ಅದೇ ಬಿದ್ದಿದ್ದಲ್ಲಿ ಹಾಗೆ ನಮಗೆ ಒಂದು ಗಾಡಿ ಅವಶ್ಯಕತೆ ತುಂಬಾ ಇದೆ, ಆದರೆ ಇವಾಗ ಸದ್ಯಕ್ಕೆ ತೆಗಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಉಂಟು, ಅದೆಲ್ಲ ಸಾಲ್ವ್ ಆದ ನಂತರ ತೆಗಿಲೇಬೇಕು ಅಂತ ಇದ್ದೇವೆ. ಯಾಕೆಂದರೆ ಮಕ್ಕಳೆಲ್ಲ ಇರುವಾಗ ಇನ್ನು ಬೈಕಲ್ಲಿ ಹೋಗೋದು ತುಂಬ ಕಷ್ಟ. ಖುಷಿ ಏನಿದ್ರೆ ಅರುಣ್ ಹಾಂ ಇವತ್ತಿನ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ಇಲ್ಲಿ ನೋಡಿ ನಾಯಿಗಳೆಲ್ಲ ದಾರಿ ಅಡ್ಡ ಬಂದು ನಿಂತಿದೆ ನೋಡಿ, ನಡು ರಸ್ತೆಯಲ್ಲಿ ನಿಂತಿದೆ, ಯಾಕೋ ಸುಯಿಸೈಡ್ ಮಾಡಲಿಕ್ಕೆ ಕೂತಾಗಿ ಕೂತ್ಕೊಂಡಿದೆ ನಾಯಿಗಳೆಲ್ಲ. ಹಾಗೆ ಮಳೆ ಬರೋದ್ರಿಂದ ಒಂಥರ ಕೂಲ್ 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 ಆಗಿದೆ, ಹೋಗ್ಲಿಕ್ಕಂತೂ ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ಊರಿನ ರೋಡ್ ನೋಡಿ ಈ ಥರ ಜಿಗ್ಜ್ಯಾಗ್ ಜಿಗ್ಜ್ಯಾಗ್ ಆ ರೀತಿ ಒಂಥರ ನೋಡಲಿಕ್ಕೆ ಸೂಪರ್ ಆಗಿದೆ, ಆದರೆ ಟ್ರಾವೆಲ್ ಮಾಡುವಾಗ ವಾಮಿಟಿಂಗ್ ಜಾಸ್ತಿಯಾಗಿ ಬರ್ತದೆ. ಇವತ್ತು ಬರ್ತಾ ಇಲ್ಲ, ನಾನು ಹೇಳಿದ್ದೆ ನನಗೆ ಬಸ್ಸಲ್ಲಿ ಹೋಗುವಾಗ ಮಾತ್ರ ಈ ಥರ ರೋಡ್ ಸಿಗುವಾಗ ತುಂಬಾ ವಾಮಿಟ್ ಬಂದ ಹಾಗೆ ಆಗ್ತದೆ. ಮುಲ್ಕಿಗೆ ಮುಟ್ಟಿದ್ವಿ ನಾವು ಇವಾಗ. ನಾವಿವಾಗ ಟ್ರೋಲ್ ಗೇಟ್ನಲ್ಲಿದ್ದೇವೆ. ಗೇಟ್ ಹಾಕಿದೆ ನೋಡಿ, ಕ್ಯಾಶ್ ಕೊಡೋದೇ ಬಿಡುದಿಲ್ಲಂತೆ, ಹಾಗೆ ಕೂತ್ಕೊಂಡಿದ್ದೇವೆ, ಕ್ಯಾಶ್ ಕೊಡ್ತಾ ಇದ್ದಾರೆ ಯಜಮಾನರು. ನಾವಿವಾಗ ಉಡುಪಿ ರೀಚ್ ಆದ್ವಿ ನೋಡಿ, ಜೋರಾಗಿ ಮಳೆ ಬರ್ತಾ ಉಂಟು ಉಡುಪಿಯಲ್ಲಿ. ನಮ್ಮ ಆಚೆ ಅಷ್ಟು ಮಳೆ ಇಲ್ಲ, ಆಯ್ತು ಇಲ್ಲಿ ಜೋರು ಮಳೆ ಉಂಟು. ನಾವಿವಾಗ ಮುಟ್ಟಿದ್ವಿ, ಮುಟ್ಟಿದ ಕೂಡಲೇ ನನ್ನ ಒಂದು ಸಬ್ಸ್ಕ್ರೈಬರ್ ಕೂಡ ನೋಡಿ ಬರ್ತಾ ಇದ್ದಾರೆ, ಇವರೇ ಉದಯ ಶೆಟ್ಟಿ ಅಂತ. ಜಾಸ್ತಿಯಾಗಿ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ನನ್ನ ಯಜಮಾನರ ರಿಲೇಷನ್ ಇವರು, ಯಜಮಾನರಿಗೆ ಅಣ್ಣ ಆಗಬೇಕು, ಯಜಮಾನರಿಗೆ ಅಣ್ಣ ಅಂತ ಹೇಳಿದರೆ ನನಗೆ ಭಾವ ಆಗಬೇಕು. ಹಾಗೆ ಇವರು ಕಾಲೇಜ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಾಂಬೆಯಲ್ಲಿ ಇವರು ಇರೋದು. ಇವರನ್ನು ಮೀಟ್ ಮಾಡಿ ತುಂಬ ಹೇಳಿದರೆ ತುಂಬ ಖುಷಿಯಾಯಿತು. ಈ ಉದಯ ಶೆಟ್ಟಿ ಅಂತ ಹೇಳುವವರನ್ನು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೇನೆ, ಅವರ ಹತ್ರ ಮಾತನಾಡಿ ತುಂಬ ಹೇಳಿದರೆ ತುಂಬ ಖುಷಿಯಾಯಿತು. ಇನ್ನು ನಾನು ಖುಷಿ ಹತ್ರ ವೀಡಿಯೋ ಮಾಡಲಿಕ್ಕೆ ಕೊಡ್ತೇನೆ, ಯಾಕೆಂದರೆ ನಾನು ಈ ಒಂದು ಪ್ಲೇಸಲ್ಲಿ ಕೂತ್ಕೊಳ್ತೇನೆ, ಇದರ ಎದುರು ಹೋಗಿ ಕೂತ್ಕೊಳ್ಳೋದಿಲ್ಲ. ರೀಸನ್ ನಾನು ಹೇಳಿದ್ದೇನೆ ಫಸ್ಟೇ, ಹಾಗಾಗಿ ನೋಡು ಅವಳು ಯಾವ ರೀತಿಯೆಲ್ಲ ವೀಡಿಯೋ ಮಾಡ್ತಾಳೆ ಅಂತ. ಹಾಗೆ ಈ ವೀಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನಾಗದೇವರ ದರ್ಶನವನ್ನು ನೀವು ಕೂಡ ಪಡೀರಿ. Yeah.
ರೀಚ್ ಆದ್ವಿ. ಹಾಗೆ ಮಳೆ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಹೋಗುವಾಗ ಮಳೆ ಇಲ್ಲಿತ್ತು, ಮತ್ತೆ ಉಡುಪಿಯಲ್ಲಿ ಕೂಡ ಮಳೆ ತುಂಬಾನೇ ಇತ್ತು. ಇಲ್ಲಿ ಅಷ್ಟೇನಾಗಿ ಬರಲಿಲ್ಲ ಅಂತ ಕಾಣ್ತದೆ ಮಳೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ನೋಡಿದ್ರಲ್ಲ, ತುಂಬಾ ಖುಷಿ ಆಯ್ತು ಅವರನ್ನು ಕೂಡ ನೋಡಿ. ನಮ್ಮ ರಿಲೇಷನ್ ಅವರೇ ಅವರು. ಹಾಗೆ ಮತ್ತೆ ಜಾಸ್ತಿ ಆಗಿ ಅದೇ ಇವತ್ತಿನ ವೀಡಿಯೋಸ್, ಅಲ್ಲಿಯ ವೀಡಿಯೋಸ್ ಎಲ್ಲ ಖುಷಿಯೇ ಮಾಡಿದ್ದು. ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಾನು ಆಲ್ರೆಡಿ ಹೇಳಿದಾಗೆ ನಾನು ಬ್ಯಾಕ್ ಸೈಡ್ ಕೂತ್ಕೊಂಡಿದ್ದೆ. ಹಾಗಾಗಿ ಫ್ರೆಂಡ್ ಹೋಗ್ಲೇ ಇಲ್ಲ, ಹಾಗಾಗಿ ರಿಲೇಷನ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಕೂಡ ಆಗ್ಲಿಲ್ಲ. ಯಾರ ಹತ್ರ ಸಹ ಕೂಡ ತುಂಬಾ ಜನರು ಕೇಳಿದ್ರಂತೆ, ಯಜಮಾನರು ಬರುವಾಗ ಹೇಳಿದ್ರು, ತುಂಬಾ ಜನರು ಕೇಳಿದ್ರು ಅಂತ. ಅದೇ ನಾನು ಯಾರನ್ನು ಕೂಡ ನೋಡ್ಲಿಲ್ಲ, ಎಲ್ಲರೂ ಫ್ರೆಂಡ್ ಕೂತ್ಕೊಂಡಿದ್ರು, ಹಾಗಾಗಿ ನೋಡ್ಲಿಕ್ಕೆ ಸಹ ಆಗ್ಲಿಲ್ಲ, ಮಾತಾಡ್ಲಿಕ್ಕೆ ಸಹ ಆಗ್ಲಿಲ್ಲ. ಹಾಗೆ ತುಂಬಾ ಬೇಸರ ಆದದ್ದು. ಅವರ ಮಾವು ಬಂದಿದ್ರು ಬಾಂಬೆಯಿಂದ, ಅವ್ರ ಹತ್ರ ಸಹ ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ. ಅದು ತುಂಬಾ ಬೇಸರ ಆಯ್ತು ನಂಗೆ. ಹಾಗೆ ಬರುವಾಗ ಫೋನ್ ಮಾಡಿ ಹೇಳಿದೆ ಇಂದೆಂತ ರೀಸನ್ ಇದ್ದ ಕಾರಣ ನಾನು ಬರಲಿಲ್ಲ ಅಂತ. ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ಆದರೆ ನನಗೆ ಒಂಥರ ಬೇಸರ ಆಯಿತು, ಬಾಂಬೆಯಿಂದ ಬಂದು ಸಹ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಲ್ಲ ಅಂತ. ಹಾಗೆ ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗೋ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.